ನಮಸ್ಕಾರ ನಮಸ್ಕಾರ ಬೆಂಗಳೂರಲ್ಲಿ ಇವತ್ತು ತುಂಬ ಚಳಿ ಇದೆ ಚಳಿ ನಿಮಗೆ ಅಷ್ಟಿಷ್ಟ ಇಲ್ಲ ಅನ್ನೋದು ನಮಗೆ ಗೊತ್ತು ಚಳಿಯ ಬಗ್ಗೆ ನಿಮ್ಗೆ ಯಾಕೆ ಹಾತಿರದ್ದು ಒಂದು ಒಂದು ರೆಸಿಸ್ಟೆನ್ಸ್ ಇದೆ ರೆಚ್ಚು ಹೊದ್ ಹೊದ್ಕೋಬೋದಲ್ಲ ಅವನಿಗೆ ಅದು ಚಳಿಗೆ ರೆಸಿಸ್ಟೆನ್ಸ್ ಇಲ್ಲ ಅಂತ ಕಾಣುತ್ತೆ ದೇಹದಲ್ಲಿ ಹೌದು ಬಟ್ ಸಮ ಇನ್ ದ ಸೆನ್ಸ್ ಸಾಧಾರಣವಾಗಿ ಹದಿನೈದರಿಂದ ಹದಿನೆಂಟು ವರೆಗೆ ತಟ್ಕೊಬಲ್ಲೆ ಈ ಬಟ್ ಈ ಬಟ್ಟೆಗಳಲ್ಲ ಬಟ್ ಬಹುಶಃ ನಾನು ಬೆಳೆದಿದ್ದೆ ಕರಾವಳಿ ಪ್ರದೇಶದಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ನಂತರ ಮುಂಬೈ ಹಾಗಾಗಿ ಅಥವಾ ನಾವು ಅದು ಚಳಿ ಅಂತ ಅನುಭವಿಸಿದ್ದು ನಾನು ಮೊದಲು ಸಲ ಬೆಂಗಳೂರಿಗೆ ಬಂದಾಗಲೇ ಅರ್ವತ್ತರ ಅರವತ್ತರ ಒಂದು ಸಲ ಹೆಚ್ಚು ಕಡಿಮೆ ಎಪ್ಪತ್ತರ ಅರ್ಲಿ ಸೆವೆಂಟಿ ಸರ್ ಸೆವೆಂಟಿ ಸೆವೆಂಟಿ ಒನ್ ಸೆವೆಂಟಿ ಟೂ ಆರ್ಸ್ ಆಮೇಲೆ ವಿದೇಶಗಳಿಗೆ ಹೋದಾಗ ವಿಶೇಷವಾಗಿ ಐ ಥಿಂಕ್ ದ ಟೈಮ್ ನಾವು ಹೋಗೋ ಟೈಮೇ ಹಾಗಾಗ್ತಿತ್ತು ಅಥವಾ ಗೊತ್ತಿಲ್ಲ ಬಹಳ ಚಳಿ ಇರ್ತಿತ್ತು ನನಗೆ ಆಮೇಲೆ ಐ ರಿಯಾಕ್ಟಿಂಗ್ ಅದಕ್ಕೆ ಒಂಥರ ಕಣ್ಣಲ್ಲಿ ನೀರು ಮೂಗಿಂದ ನೀರು ಒಂಥರ ಡಿಸ್ ಆರಿಯೆಂಟೇಷನ್ ಹಾಗಾಗಿ ಆ ಥರ ಬಂತು ಬಟ್ ಇಫ್ ಐ ಗೋ ಕ್ಯಾರ್ಟರ್ ಅಂದ್ರೆ ಪ್ರಿಕಾಷನ್ ತೊಗೊಂಡು ಹೋದರೆ ಬಟ್ ಇನ್ನರ್ ಕ್ಲೋತ್ಸ್ ಆ್ಯಂಡ್ ಅವಲ್ ಹೋದಾಗ ಐ ಕ್ಯಾನ್ ಮ್ಯಾನೇಜ್ ಬಟ್ ನೀವು ಅಲ್ಲಿ ಶೂಟ್ ಮಾಡಲ್ಲ ಚಳಿಯ ಕಾರಣಕ್ಕೆ ಅಂತ ಹೇಳಿದ್ದು ನಿಜ ಒಂದೆರಡು ಚಿತ್ರಗಳಿಗೆ ಹಾಗೆ ಅಂದರೆ ಅವರು ಚಿತ್ರಗಳು ಬಂದಾಗಲೂ ಕೂಡ ಅವರು ಆ ಚಿತ್ರೀಕರಣ ಸುಮಾರು ಡಿಸೆಂಬರ್ ಜಾನ್ವರಿಯಲ್ಲೇ ಅದು ಕೂಡ ಅವರು ಹೇಳಿದರು ಅದು ಎಲ್ಲ ಎಲ್ಲ ಐಸ್ ಇದೆ ಐಸ್ ಫಾರ್ಮೇಷನಲ್ಲೇ ನಮ್ಮ ಶೂಟಿಂಗು ಅಂದಾಗ ನಾನು ಹಿಂಜರೀರಿ ಏನು ದಿಸ್ ವಾಸ್ ಅ ಅಪ್ ಕ್ವೆಶನ್ ಅಂತ ಅನ್ಕೊಳ್ಳಿ ಚಳಿಯನ್ನು ಮಾತನಾಡ್ತಾ ಇದ್ದು ವಾರ್ಮ್ ಅಪ್ ಕ್ವೆಸ್ ನನ್ನ ಮೊದಲ ಪ್ರಶ್ನೆ ಸರ್ ನಾವು ಪತ್ರಕರ್ತರು ಒಬ್ಬರನ್ನ ಸಂದರ್ಶನ ಮಾಡೋಕ್ಕೆ ಮುಂಚೆ ಅವರ ಯಾರು ನಮ್ಮ ಸಬ್ಜೆಕ್ಟ್ಸ್ ಆಗಿರ್ತಾರೋ ಈ ಕೇಸಲ್ಲಿ ನೀವು ನಾವೊಂದು ಬ್ರಾಡ್ ಅಸೆಸ್ಮೆಂಟ್ ಅಥವಾ ಕ್ವಿಕ್ ಅಸೆಸ್ಮೆಂಟನ್ನು ಅವ್ರ ಜೀವನದ ಅಸೆಸ್ಮೆಂಟನ್ನ ಮಾಡಲಿಕ್ಕೆ ಕೂತ್ಕೋತೀವಿ ಅಂದರೆ ಮೀಟ್ ಮಾಡೋಕ್ಕೆ ಮುನ್ನ ನಾನು ಈ ಕೇಸಲ್ಲೂ ಕೂಡ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ನಾನು ನಮ್ಮ ಅಸೆಸ್ಮೆಂಟ್ ಕ್ಯಾನ್ ಬಿ ವೆರಿ ಹಾಟಿ ಕ್ಯಾನ್ ಬಿ ಪ್ಲೇನ್ ಸ್ಟು ಬಟ್ ಕೆಲವು ಅಂಶಗಳು ನನಗೆ ಹೈಲೈಟ್ ಆಗ್ತಾ ಬಂತು ನಾನು ನಿಮ್ಮ ಜೀವನವನ್ನು ಸ್ವಲ್ಪ ಹತ್ತಿರದಿಂದ ನೋಡೋದಕ್ಕೆ ಪ್ರಯತ್ನ ಪಟ್ಟಾಗ ನಾನು ಅದರಲ್ಲಿ ಕೆಲವು ಪದಗಳನ್ನು ಹೇಳ್ತೀನಿ ಸರ್ ಐ ಮೀನ್ ಇಫ್ ಯು ವಾಂಟ್ ಟು ಕೌಂಟರ್ ಏಟ್ ಯು ಮೋಸ್ಟ್ ವೆಲ್ಕಮ್ ಟು ಕೌಂಟರ್ ಅದನ್ನು ಅದು ಸರಿಯಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ದಯವಿಟ್ಟು ನಮಗೆ ತಿಳಿಸ್ಕೊಡಿ ಒಂದು ಪದ ಸರ್ ನನಗೆ ಸದಾ ನಿಮ್ಮ ಲೈಫನ್ನು ನೋಡ್ತಾ ಒಂದು ಒಂಥರದ್ದು ಸ್ಲೋನೆಸ್ ಇದೆ ಅಂದರೆ ದಿಸ್ ಇಸ್ ಇನ್ ಕಂಪ್ಲೀಟ್ ಕಾಂಟ್ರಾಸ್ಟ್ ಟು ದಿ ಸ್ಪೀಡ್ ವಿತ್ ವಿಚ್ ಮಿಸ್ಟರ್ ನಾಗ್ ಪ್ರಸ್ಯೂಡ್ ಹಿಸ್ ಲೈಫ್ ನಿಮ್ಮದೊಂದು ಒಂದು ಸ್ಲೋನೆಸ್ ಇದೆ ಮಿಲನ್ ಕುಂದೇರ ಥರದವ್ರು ಮಾತನಾಡೋ ಥರದ್ದು ಒಂದು ಸ್ಲೋನೆಸ್ ಅದು ಮತ್ತು ನೀವು ನನಗೆ ಒಂದು ಕೆಲವು ಸತಿ ಬಹಳ ಡಿಟರ್ಮಿನಿಸ್ಟಿಕ್ಕಾಗಿ ಕಾಣ್ತೀರ ಅಂದರೆ ವಿಧಿಗೆ ನಿಮ್ಮನ್ನು ನೀವು ಶರಣಾಗ್ತಿರೋ ವಿಧಿಗೆ ಅಂದರೆ ವಿಧಿ ನನ್ನ ಕರೆದೊಯ್ದ ಕಡೆ ನಾನು ಹೋಗ್ತೀನಿ ಅನ್ನೋ ಥರದ ಒಂದು ಶರಣಾಗತಿ ಇದೆ ನಿಮಗೆ ಅದಲ್ಲದೆ ನೀವು ತುಂಬ ಆಂಬಿಷಿಯಸ್ ಆಗಿ ಕಾಣಲ್ಲ ಸರ್ ನನಗೆ ಅಂದರೆ ನಿಮ್ಮ ಥರದ ಒಂದು ಪ್ರತಿಭೆ ಆಸೆ ಪಟ್ಟಿದ್ರೆ ಅನ್ನೋ ಥರದ ಮಾತು ಪ್ರತಿ ಸತಿ ತಲೆಗೆ ಬರ್ತದೆ ನಿಮ್ಮ ಜೀವನವನ್ನು ನೋಡ್ತಾ ಇದ್ದಾಗ ಸೊ ನಾಟ್ ಆ್ಯಂಬಿಷ್ಯಸ್ ಅದ್ರ ಜೊತೆ ಜೊತೆಗೇನೆ ಬರುವಂಥ ಇನ್ನೊಂದು ಅಂಶ ಯು ಆರ್ ರಿಸ್ಕ್ ಆ್ಯವರ್ಸ್ ಅನ್ನೋದು ರಿಸ್ಕ್ ತುಂಬ ರಿಸ್ಕ್ ತಗೊಳ್ಳುವ ಒಂದು ಜಾಯ್ಮಾನ್ದವ್ರು ಅಲ್ಲ ನೀವು ಅಂದರೆ ಅದು ಎಷ್ಟಾಗಬೇಕೋ ಅಷ್ಟು ಅದಕ್ಕೆ ತುಂಬ ಹೋಗಿ ನಾನು ನಟನಾಗಿ ಉಳಿತೀನಿ ಅನ್ನೋ ಥರದ ಒಂದು ತೀರ್ಮಾನಗಳಿತ್ತಲ್ಲ ಸರ್ ಆ ಥರದ್ದು ಮತ್ತು ನೀವು ಮುಂಬೈ ಥರದ ಊರಲ್ಲಿ ಬೆಳೆದರೂ ಕೂಡ ಮತ್ತು ಈ ಬಹುಶಃ ಇಪ್ಪತ್ತನೇ ಶತಮಾನದ ಅತ್ಯದ್ಭುತವಾದ ಭಾರತೀಯ ನಟರ ಜೊತೆ ನೀವು ಸಂಪರ್ಕ ಇತ್ತು ಅವ್ರು ನಿಮ್ಮನ್ನು ಡಿರೆಕ್ಟ್ ಮಾಡೋದು ಬಟ್ ಆದರೂ ದೇರ್ ಇಸ್ ಅ ಟ್ರೆಡಿಷ್ನಲಿಸ್ಟ್ ಇನ್ಸೈಟಿವ್ ನಿಮ್ಮಲ್ಲಿ ಒಬ್ಬ ರಿಚುವಲ್ ರಿಚುವಲಿನ ಬಗೆಗೆ ನಿಮಗೊಂದು ಗೌರವ ಇದೆ ಟ್ರೆಡಿಷನಿನ ಬಗ್ಗೆ ಒಂದು ಗೌರವ ಇದೆ ಬಟ್ ಆದರೆ ಪರ್ಸೆಪ್ಷನಲ್ಲಿ ಒಂಥರದ ಕಾಸ್ಮೊಪಾಲಿಟನ್ನೆಸ್ ಇದೆ ನಿಮ್ಮ ಬಗ್ಗೆ ಮಾಡರ್ನ್ ಪರ್ಸೆಪ್ಷನ್ ಇದೆ ಇದು ಒಂದು ನನಗೆ ಈ ವೈರುಧ್ಯ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇತ್ತು ಮತ್ತು ಕೊನೆಯದು ಸರ್ ನಿಮ್ಮ ಪರ್ಸ್ಯೂಟ್ ಆಫ್ ನಾಲೆಜ್ ಇರ್ತದಲ್ಲ ಜ್ಞಾನದ ಒಂದು ಪರ್ಸ್ಯೂಟ್ ಇದೆಯಲ್ಲ ಸರ್ ನಿಮ್ಮದು ಅದು ಫಾರ್ ದಿ ಸೇಕ್ ಆಫ್ ಇಟ್ ಮಾಡ್ತೀರಾ ಅದರಿಂದ ಗೇನನ್ನು ಹುಡ್ಕೋಲ್ಲ ನೀವು ಅಂತ ನನ್ನ

ಅಥವಾ ಮೊದಲು ಆರು ವರ್ಷ ನಂತರದ ಆರು ವರ್ಷ ಆನಂದಾಶ್ರಮ ಅಂತ ಅಲ್ಲಿ ಒಂದು ಸ್ಪಿರಿಚುವಲ್ ಸೆಂಟರ್ ಸ್ವಾಮಿ ರಾಮದಾಸ್ ಮಾತಾಜಿ ಕೃಷ್ಣಬಾಯಿ ಅಂತ ಇನ್ನೊಂದು ಚಿತ್ರಾಪುರ ಮಠ ಶಿರಾಲಿ ಅದು ದಿಸ್ ಇಸ್ ಅಲ್ಲಿ ಆನಂದಾಶ್ರಮ ಸ್ವಾಮಿಗಳು ಅವರ ಹೆಸರೇ ಸ್ವ ಆನಂದಾಶ್ರಮ ಸ್ವಾಮಿಗಳು ಇಲ್ಲಿ ಇನ್ಸ್ಟಿಟ್ಯೂಷನ್ ಹೆಸರು ಆನಂದಾಶ್ರಮ ಬಟ್ ಗುರುಗಳು ರಾಮ್ ಸ್ವಾಮಿ ರಾಮದಾಸ್ ಮಾತಾಜಿ ಕೃಷ್ಣಬಾಯಿ ಅಲ್ಲಿ ಸ್ವಾಮಿ ಆನಂದಾಶ್ರಮ ಚಿತ್ರಾಪುರ ಮಠದ ಸೊ ಇಲ್ಲಿ ಇದು ವಿದೌಟ್ ರಿಚುವಲ್ಸ್ ಇದ್ದರೆ ಟೋಟ್ಲಿ ಆ್ಯಂಡ್ ಇಟ್ ವಾಸ್ ಯೂನಿವರ್ಸಲ್ ಇಟ್ ಓಪನ್ ಟು ಆಲ್ ಕಾಸ್ಟ್ ದಟ್ ವಾಸ್ ಲಿಮಿಟೆಡ್ ಟು ಓನ್ಲಿ ಸಾರಸ್ವತ ಆ ಥರ ಬಟ್ ಅಲ್ಲಿ ರಿಚುವಲ್ಸ್ ತುಂಬ ಇಲ್ಲಿ ರಿಚುವಲ್ಸ್ ಇಲ್ಲ ಇಲ್ಲಿ ನಮಗೆ ಶರಣಾಗತಿಯೇ ಸರೆಂಡರ್ ಟು ಗಾಡ್ ವಾಸ್ ದ ಸಂದೇಶ ಆಶ್ರಮದಲ್ಲಿ ಅಲ್ಲಿ ಇಟ್ ವಾಸ್ ಮೋರ್ ಆಲ್ ಲೆಸ್ ರಿಚುವಲಿಸ್ಟಿಕ್ ಎವ್ರಿಥಿಂಗ್ ಎಸ್ ಗಣಪತಿ ಹತ್ರ ಶೀರ್ಷ ರುದ್ರ ಆಮೇಲೆ ಅಷ್ಟವಿಧಾನಗಳು ಭೇದಗಳು ವೇದೋಪನಿಷತ್ತು ಗಣಪತಿ ಅಥವಾ ಶಿಷ್ಯ ಭಗವದ್ಗೀತೆ ಈ ಥರದ ಆ ವಾತಾವರಣದಲ್ಲಿ ಬೆಳೆದಿದ್ದರಿಂದ ವಿಧಿ ಅಥವಾ ನೀವು ವಿಧಿಯನ್ನೇ ಅಥವಾ ಇನ್ ದ ಸೆನ್ಸ್ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಡೆಸ್ಟಿನಿ ಫೇಟ್ ಆರ್ ಗಾಡ್ ಸೊ ಅಲ್ಲಿ ಸ್ವಾಮಿ ರಾಮದಾಸ್ರಲ್ಲ ನಮಗೆ ಕಲಿಸಿದ್ದೇ ಅವರ ಪುಸ್ತಕಗಳಿದೆ ಸುಮಾರು ಐವತ್ತು ಪುಸ್ತಕಗಳನ್ನು ಬರೆದಿದ್ದಾರೆ ಅವನ್ನೆಲ್ಲ ಓದಿಯೇ ನಾನು ಸೊ ಈ ಆಲ್ವೇಸ್ ಸೆಟ್ ದರ್ ಈಸ್ ನಥಿಂಗ್ ಲೈಕ್ ಹ್ಯೂಮನ್ ವಿಲ್ You may think it is your will. Hmm. It is not. It is God's will acting through you. Right. So it is you are different from me, I am different from him, likewise. But it's through all, it is just God's will that is. Anodondo. That makes you this. So risk averse, uh, in the initial stages, I was not risk averse. The very fact. That I dared to, you know, cast away my job and I took the risk of taking yeah, an action. So and so did my brother after me, after seeing me right. Right. Uh, reaching some point. point. So risk ever We started our own unit of uh, cinema making. Well, right. it's only after his demise, right. like God had given him just 12 years in cinema. He died when he was 35. We were both uh, aspirational, ambitious, but our paths were different.

Also, seen other horizons, wider. So, uh, he had no aspirations in this line. Right. So, he said, well, We must, then we should branch out into, if we are going seriously into that line, then we should be going not in the same profession, but you know, you say you want to go on the political path, then you go there. I will be on the business side and also.

ನು ಅದು ಮಿಡ್ ಚೇಂ ಆಯಿತು ಏನ್ ಬಿಕಾಸ್ ಹೀಸ್ ಆಸ್ಪಿರೇಷನ್ಸ್ ಫಾರ್ ಕಟ್ ಶಾರ್ಟ್ ಸೊ ಐ ಹ್ಯಾಟ್ ಇನ್ ದ ಸೆನ್ಸ್ ಬೈ ಕ್ರೂವೆಲ್ ಡೆಸ್ಟಿನಿ ಸೊ ಐ ಹ್ಯಾಡ್ ಟು ಟೇಕ್ ಯು ನೋ ಸ್ಟೆಪ್ಸ್ ವಿಚ್ ಆರ್ ಆರ್ ರಿಸ್ಕ್ ಅಬರ್ಸ್ ಆ್ಯಂಡ್ ಯು ಹ್ಯಾಡ್ ಟು ಮ್ಯಾನೇಜ್ ದನ್ ದ ಹೋಮ್ ಫ್ರಂಟ್ ದೆನ್ ದ ಫೈನಾನ್ಷಿಯಲ್ ಫ್ರಂಟ್ Right. And then on the political front. So, I said I had to cut short my aspirations, ambitions and I again, as I said earlier, it's not your will, it was God's will. So, it's one could have philosophical, philosophical influence. So I it's you know, death it is God's will but it's God's will that I don't proceed on those lines anymore. Right. So, I stayed back. ಸೊ ಅದು ನಿಮ್ಮ ನಿಮ್ಮ ಪಾತನ್ನು ಚೇಂಜ್ ಮಾಡ್ತು ನಿಮ್ಮ ಹಾದಿಯನ್ನು ಬದಲಾಯಿಸ್ತು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ನ್ಯೂ ದ ಪೇಸ್ ಅಟ್ ವಿಚ್ ವಾಸ್ ಗೋಯಿಂಗ್ ಐ ಯು ಟೆಲ್ ಟು ಸ್ಲೋ ಡೌನ್ ಸ್ಲೋ ಡೌನ್ ದೆನ್ ಸಡನ್ಲಿ ಆಫ್ಟರ್ ಈ ಪಾಸ್ ಇನ್ನು ಸಡನ್ಲಿ ಐ ರಿಮೆಂಬರ್ಡ್ ಒನ್ ಡೇ ಭಗವದ್ಗೀತೆಯಲ್ಲಿ ನನಗೆ ಭಗವದ್ಗೀತೆಯನ್ನು ನಮ್ಮ ತಂದೆಯವರು ಅವರು ಶಿರಾಲಿ ಮಠದ ಮ್ಯಾನೇಜರ್ ಆಗಿದ್ದಾಗ ನಾನು ಯಾವಾಗ ಕೇಟ್ ಯ ಟಾಟ್ ಮೀ ದಗವದ್ಗೀದ ಸೊ ನಮ್ಮ ಆಶ್ರಮದ ಗುರುಗಳು ಇದು ಮಠದಲ್ಲಿ ನಮ್ಮ ಆಶ್ರಮದ ಗುರುಗಳು ಒಂದು ಸಲ ಕೇಳಿದ್ದು ನಿನಗೆ ಯಾವ ಅಧ್ಯಾಯಗಳು ಇಷ್ಟ ಅಂತ ಸೊ ನಾಳೆ ಹನ್ನೆರಡನೇ ಅಧ್ಯಾಯ ಭಕ್ತಿ ಯೋಗದ್ದು ಆಮೇಲೆ ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಯೋಗ ಆಮೇಲೆ ಹದಿನಾರನೇ ಅಧ್ಯಾಯ ದೈವಾಸುರ ಸಂಪದ್ ವಿಭಾಗ ಯೋಗ ಸೊ ಹದಿನಾಲ್ಕನೇದು ಅಂದರು ಅದು ಅಷ್ಟಿಲ್ಲ ಅದನ್ನು ಓದು ಅಂದರು ಅದನ್ನು ಅರ್ಥ ಮಾಡ್ಕೋ ದಟ್ ಇಸ್ ಫೋರ್ಟೀನ್ತ್ ಚಾಪ್ಟರ್ ಇಸ್ ಅಬೌಟ್ ಗುಣತ್ರಯ ವಿಭಾಗ ಯೋಗ ಅಂತ ಒಂದು ಸತ್ವರಜತಮ ಗುಣಗಳ ಆಟ ಮನುಷ್ಯನಲ್ಲಿ ಹೇಗೆ ಇರುತ್ತದೆ ಅದರಲ್ಲಿ ಅವ್ರ ಕಡೆ ಹೇಳ್ತದೆ ಇತಿ ಗುಣ ಪ್ರಕೃತಿ ಸಂಭವ ನಿಬಧನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ ಅಂತ ಹೇಳ್ಕೊಂಡು ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಂ ಆವೃತ್ಯ ಪ್ರಮಾದೇ ಪ್ರಮಾದ ಅಂತ ಹೇಳ್ತಾ सत्त्वात् संजायते ज्ञानं रजसो लोभ एवच प्रमाद मोह इतरा ಹೇಳ್ತರು ನಾನು ಹ್ಮ್ ತ ಗುಣದಲ್ಲಿ ಇರಬೇಕಾದ್ರೆ ಸೋ ಸತ್ವ ಗುಣದಲ್ಲಿ ಇಸ್ ಅಡ್ವೈಸಬಲ್ ಟು ಬಿ ಇನ್ ಸತ್ವ ಗುಣ मोस्ट ಆಫ್ ದಿ ಟೈಮ್ ಬಟ್ ಯು ಹ್ಯಾವ್ ಟು ಸತ್ವ ಗುಣದಲ್ಲಿ ಇರಬೇಕಾದ್ರೆ ಸೋ ಮತ್ತೆ ಅದು ನಿನ್ನ ಸುಖ ಇರಬೇಕು ಹ್ ಸಮಾಧಾನ ಸುಖ ಸಮಾಧಾನ ಅಂದ್ರೆ ಯು ಹ್ಯಾವ್ ಟು ಬಿ ಸ್ಲೋ ಪೇಸ್ಡ್ एवरीथिंग ಯು ನೋ वेरी मेजर्ड कैलकुಲೇಟೆಡ್ ಸತ್ವಂ ಸುಖ ಸಂಜೇತಿ ಆದರೆ ಇಲ್ಲ ಅದು ಬೇರೆ ಕಡೆ ಬರೋದಿಲ್ಲ ಸೊ ಜ್ಞಾನ ಕೂಡ ಜ್ಞಾನ ಜ್ಞಾನ ಕೂಡ ನಿಮಗೆ ಹೆಚ್ಚು ಸಂಪಾದನೆ ಆಗೋದು ಸತ್ವಗುಣದಲ್ಲೇ ಅದು ಅದಕ್ಕೆ ಫಿಸಿಕಲ್ ಕಷ್ಟ ಅಥವಾ ತುಂಬ ಕೆಲಸದಲ್ಲಿದ್ದಾಗ ಯು ಆರ್ ನಾಟ್ ಏಬಲ್ ಟು ಸ್ಟಡಿ ಆರ್ ಡೂ ಎನಿಥಿಂಗ್ ಯು ಮೇ ಅಕ್ವೈರ್ ಸಮ್ ನಾಲೆಜ್ ಬಟ್ ಇಫ್ ಯು ವಾಂಟ್ ಡೀಪ್ ನಾಲೆಜ್ ಯು ಹ್ಯಾವ್ ಟು ಸೆಟ್ ಕೂಲಿ ಸ್ಟಡಿ ಸ್ಲೋ ಪೇಸ್ ಸೊ ಒಂದು ಕಡೆ ಸುಖವೂ ಇರಬೇಕು ಸಮಾಧಾನ ನೆಮ್ಮದಿ ಸೊ ಇಲ್ಲಿದರ ಇದೆ ಪರ್ಮೆಂಟೇಷನ್ ಕಾಂಪಿಟೇಷನ್ ಕಾಂಬಿನೇಷನ್ ಅಲ್ಲಿ ಐ ಡಿಸೈಡೆಡ್ ಓಕೆ ಟೇಕ್ ಇಟ್ ಈ ವಾಟ್ಸ್ ದ ಹ್ಯಾವಿಂಗ್ ಸೀನ್ ವಾಟ್ ಹ್ಯಾಪನ್ ಟು ಹೆಮ್ ಪರ್ಟಿಕ್ಯುಲರ್ಲಿ ಸೊ ಐ ಜ ಬಟ್ ಅವರು ನಿಮ್ಮ ಜೊತೆ ಜೊತೆಗೆ ಬೆಳೆದ್ರು ಸರ್ ಅಂದರೆ ನಿಮ್ಮ ಅವಿನಾಭಾವ ಸಂಬಂಧ ಅಣ್ಣ ತಮ್ಮಂದಿರು ಆರು ವರ್ಷದ ಅಂತರ ಇದ್ದರೂ ಕೂಡ ನೀವು ಗೆಳೆಯರ ಥರನೇ ಇದ್ದಿರಿ ಮತ್ತು ನಿಮ್ಮ ಬೇರೆ ಬೇರೆ ಇಂಟರ್ವ್ಯೂಗಳಲ್ಲಿ ಮತ್ತು ಪುಸ್ತಕದಲ್ಲಿ ಕೂಡ ನೀವು ನಿಮ್ಮ ತಂದೆ ಹದಿನೆಂಟು ವರ್ಷ ಮೀರಿದ ಹುಡುಗನನ್ನ ಸ್ನೇಹಿತರನ್ನಾಗಿ ನೋಡಬೇಕು ಅನ್ನೋದನ್ನ ಮತ್ತೆ ಮತ್ತೆ ಉದ್ಧರಿಸ್ತಾ ಇರ್ತೀರಿ ಬಟ್ ಅದೇ ಆಶ್ರಮದ ವಾತಾವರಣದಲ್ಲಿ ಅದೇ ತಂದೆ ತನ್ನ ಹಷ್ಟು ಹಚ್ಕೊಂಡಿದ್ರು ಇಬ್ರೂನು ಬಟ್ ಅವರು ನೀವು ನಿಮ್ಮ ಇನ್ಫ್ಲೂಯೆನ್ಸಿನ ಕೋಷಂಟು ಮತ್ತು ಅವರ ಇನ್ಫ್ಲೂಯೆನ್ಸ್ ಎರಡು ಬೇರೆ ಬೇರೆ ಇತ್ತಾ ಸರ್ ಇನ್ ಸೆನ್ಸ್ ನಾನು ಅವ್ರು ಹನ್ನೆರಡು ವರ್ಷದವರೆಗೆ ಆ ವಾತಾವರಣದಲ್ಲಿ ಬೆಳೆದೆ ಹಾಂ ಅವನು ಬರೀ ಆರು ವರ್ಷ ಆ ವಾತಾವರಣದಲ್ಲಿ ಇನ್ನು ಅವರು ಆ ನಾನು ಮುಂಬೈ ಹೋದ್ಮೇಲೆ ಅವನು ಬಂದಾಗ ಅವ್ನು ನಮ್ಮ ಜೊತೆ ನನ್ನ ಜೊತೆ ಇಲ್ಲ ಹೆಚ್ಚು ನಿಮ್ಮ ಜೊತೆ ಇದ್ದ ಸೊ ನಾನು ಸಂದರ್ಶನ ಶುರು ಮಾಡಿದ್ದು ಪತ್ರಕರ್ತರ ವಿಚಾರ ಮಾತನಾಡ್ತಾ ಶುರು ಮಾಡಿದ್ದೆ ಸೊ ಎಲ್ಲಿಂದ ನಾವು ಸ್ವಲ್ಪ ಟೈಗ್ರೆಸ್ ಆದ್ವಿ ಸೊ ನೀವು ಪತ್ರಕರ್ತರು ಅಂತ ಹೇಳಿದಾಗ ನಾನು ಮತ್ತೊಂದು ಪತ್ರಕರ್ತಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನೇ ಕೇಳಲಿಕ್ಕೆ ಇಷ್ಟಪಡ್ತೀನಿ ನೀ ನೀವು ವೈನ್ ಕೆ ಅವರ ಬಗ್ಗೆ ತುಂಬ ಮಾತನಾಡ್ತೀರಿ ಲಂಕೇಶ್ ಪತ್ರಿಕೆಯಲ್ಲಿ ಬರೆದ್ರಿ ಲಂಕೇಶ್ರ ಬಗ್ಗೆ ಮಾತನಾಡ್ತೀರಿ ನೀವು ಮತ್ತು ನೀವು ಮುಂಬೈಯಲ್ಲಿದ್ದವರು ಹಲವಾರು ದೊಡ್ಡ ಪತ್ರಕರ್ತರು ನೋಡಿರ್ಬೋದು ಪತ್ರಕರ್ತರ ಜೊತೆಗಿನ ನಿಮ್ಮ ಸಂಬಂಧ ಹೇಗಿದ್ದಿದೆ ಸರ್ ಅಂದರೆ ಇನ್ ದ ಸೆನ್ಸ್ ನನಗೆ ಅಷ್ಟೊಂದು ಆಳವಾಗಿ ನೀವು ಅಂದ್ಕೊಂಡಿರುವಾಗ ಅಷ್ಟು ಆಳವಾಗಿಲ್ಲ ನಾನು ಇಲ್ಲಿಂದ ನಾನು ಅಂತ ಕಳಿಸಿದರು ನಾನು ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ದೆ ಮುಂಬೈಗೆ ಹೋದ್ಮೇಲೆ ಇಂಗ್ಲೀಷ್ ಮಾಧ್ಯಮ ಆಯಿತು ಓದು ಸ್ವಲ್ಪ ಕಷ್ಟವಾಯಿತು ಹಳ್ಳಿ ವಾತಾವರಣದಿಂದ ಅಂಥ ಒಂದು ದೊಡ್ಡ ಪಟ್ಟಣಕ್ಕೆ ಹೋದಾಗ ಒಂಥರ ಡಿಸ್ಆರಿಯೆಂಟೇಷನ್ ಆಮೇಲೆ ಫೇಲಿಯರ್ಸು ಇಂಗ್ಲೀಷ್ ಮಾಧ್ಯಮದಲ್ಲಿ ಒಂದು ವರ್ಷ ಫೇಲ್ ಆದ ಕ್ರಮೇಣ ಓದಿನಲ್ಲಿ ನನಗೆ ಆಸ್ತಿ ಕಡಿಮೆ ಆಗಿ ನಾಟಕ ರಂಗಕ್ಕೆ ಹೋದೆ ಸೊ ನಾಟಕ ರಂಗಕ್ಕೆ ಹೋದಾಗ ಅಲ್ಲಿ ನನಗೆ ಅಲ್ಲಿ ಇಲ್ಲಿ ಶಾಲೆಯಲ್ಲಿದ್ದಾಗ ಸ್ಕಿಟ್ಸ್ಕಿಟ್ಸ್ ಎಲ್ಲ ಮಾಡ್ತಿದ್ರು ಕೂಡ ಅಂಥ ಒಂದು ಆ ರೀತಿ ಆ ದಿಕ್ಕಿನಲ್ಲಿ ಯಾವ ಒಂದು ಆಸೆಗಳು ಅಥವಾ ಆಕಾಂಕ್ಷೆಗಳು ಇರಲಿಲ್ಲ ಅಲ್ಲಿ ನಾಟಕದಲ್ಲಿ ಮಾಡೋಕ್ಕೆ ಶುರು ಮಾಡಿದ ನಂತರ ಹೌದಲ್ಲ ನಾನು ನಷ್ಟನಾಗ್ಬೋದು ಅಂತ ಅನ್ಸುತ್ತೆ ಒಂದು ಸುಮಾರು ಐದು ವರ್ಷ ಬೇರೆ ಬೇರೆ ಅದಕ್ಕೆ ಯಾವ ಗುಂಪಿನಲ್ಲಿ ಇರಲಿ ಎಲ್ಲ ಗುಂಪಿನಲ್ಲಿ ಜೊತೆಗೆ ಕೆಲಸ ಮಾಡ್ತಿದ್ದೆ ಐ ನೆವರ್ ಸ್ಟಕ್ ಟು ಎನಿ ಗ್ರೂಪ್ ಸಚ್ ಸೊ ಕೊಂಕಣಿಯಿಂದ ಶುರು ಮಾಡಿ ಕೊಂಕಣಿ ಕನ್ನಡ ಹಿಂದಿ ಸೊ ಅಮೋಲ್ ಪಾಲೇಕರ್ ಮರಾಠಿ ಇದೆ ಸತ್ಯದೇವ್ ದುಬೆ ಇಲ್ಲಿ ನಾನು ವೆಂಕಟರಾವ್ ತಲಗಿರಿ ಪ್ರಭಾಕರ್ ಮಧುರ್ ಆರ್ ಡಿ ಕಾಮತ್ ಇಂಥವ್ರ ಎಲ್ಲ ಕೆಲಸ ಮಾಡ್ತಿದ್ದ ಅನುಭವ ಸಿನಿಮಾ ಸಿನಿಮಾದ ಕರೆ ಬಂತು ಆ ಸಿನಿಮಾ ಕರೆಗೆ ಕಾರಣರಾದವರು ಎನ್ ಕೆ ವೈನ್ ಕೆ ನನ್ನ ನಾಟಕ ನಾನು ನಟಿಸಿದ ನಾಟಕಗಳ ರಿವ್ಯೂ ಇಲ್ಲಿ ಮುಂಬೈ ಪತ್ರಿಕೆಯನ್ನು ಅವರು ಇಲ್ಲಿ ಓದಿ ನನ್ನ ಹೆಸರು ನೋಡಿ ನನಗೆ ಕರೆ ಕಳಿಸಿ ಕರೆಸಿದವರು ಕರೆ ಕಳಿಸಿದವರು ಅವರು ಅವ್ರ ಮೂಲಕ ನಾನು ಗಿರೀಶ್ ಕಾರಣ ಜೀವಿಯವ್ರ ಭೇಟಿಯಾಗಿ ನನ್ನ ಮೊದಲ ಚಿತ್ರ ಆಗಿದ್ದು ಆ ಸ್ನೇಹ ಹಾಗೆ ಸಮ್ ಟ್ವೆಂಟಿ ಮೋರ್ ದೆನ್ ಟ್ವೆಂಟಿ ಇಯರ್ಸ್ ಸೀನಿಯರ್ ಟು ಮೀ ಆ್ಯಂಡ್ ಈ ಗೈಡೆಡ್ ಮೀ ನಾನು ಬೆಂಗಳೂರಿಗೆ ಬಂದಾಗ ಬಹಳ ಫ್ರೀ ಟೈಮ್ ಇರ್ತಿತ್ತು ಇನ್ ದ ಸೆನ್ಸ್ ಶೂಟಿಂಗ್ ಮಧ್ಯೆ ಗ್ಯಾಪ್ಸು ಎಲ್ಲ ಇದ್ದಾಗ ನಾನು ಮಾಯಕ್ಕೆ ಸಂದರ್ಶಿಸಿದ್ದೆ ಅವರು ಡೆಕ್ಕನರ ಅವರು ಪ್ರಜಾವಾಣಿಯಲ್ಲಿ ಸೊ ನಾನು ಪ್ರಜಾವಾಣಿಗೆ ಹೋಗ್ತಿದ್ದೆ ಅಲ್ಲಿ ಮೊದಲು ಸಲ ನನಗೆ ಜರ್ನಲಿಸ್ಟ್ ಲೈಫು ಜೀವನ ಪರಿಚಯ ಆಯಿತು ಹೌ ಟಫ್ ಇಟ್ ಈಸ್ ಹೌ ಅಲರ್ಟ್ ದೇ ಹ್ಯಾವ್ ಟು ಬಿ ಆರ್ ಆಲ್ಮೋಸ್ಟ್ ರೌಂಡ್ ದ ಕ್ಲಾಕ್ ಜಾಬ್ ಆ್ಯಂಡ್ ಎಲ್ಲ ಕಡೆಯಿಂದ ಎಲ್ಲ ಏನು ಸುದ್ದಿಗಳು ಹೆಂಗೆ ಬರ್ತಾ ಇರ್ತವೆ ಹೌ ಟು ರಿಯಾಕ್ಟ್ ನಾಳೆ ಪತ್ರಿಕೆಗೆ ಇವತ್ತಿಂದಲೇ ರೆಡಿ ಆಗಬೇಕು ಇದು ಎವ್ರಿಥಿಂಗ್ ಆ್ಯಂಡ್ ಐ ಡಿನ್ ನೋ ದಟ್ ಪ್ರೊಫೆಷನ್ ಆ್ಯಟ್ ಆಲ್ ಸೊ ಅದ್ರ ಬಗ್ಗೆ ಸ್ವಲ್ಪ ಮೈ ಗೌಡಿ ಇಷ್ಟೊಂದು ಆನರೇಬಲ್ ಪ್ರೊಫೆಷನ್ ಇದು ಆಗ ಹಾಗೆ ಇದ್ರ ಗ್ರೇಟ್ ಜಾಯಂಟ್ಸ್ ನಾಮಟೀಸ್ ಹೀಸ್ ಬಾಸ್ ಆವಾಗ ರಾಮಚಂದ್ರ ರಾವ್ ಅವರು ಶುಭಾಣ ಸೊ ಒನ್ ಬೈ ಒನ್ ಐ ಮೆಟ್ ಮಿಸ್ ಅವ್ರ ಬಟ್ ಮೈ ಫ್ರೆಂಡ್ಶಿಪ್ ವಿತ್ ವೈನ್ ಕೆರಿ ಈ ಗೇಮಿ ಹೀಗೆ ಮೀನ್ ಬಿಕಾಸ್ ನಾನು ಎಂಟನೇ ತರಗತಿ ಹೋದ ಮುಂಬೈಗೆ ಹೋದ್ರಿಂದ ನನಗೆ ಒಂದು ಆಲ್ಮೋಸ್ಟ್ ಸಿಕ್ಸ್ಟಿ ಒನ್ನಿಗೆ ಹೋದವನು ನಾನು ಸೆವೆಂಟಿ ಹದಿನೈದು ವರ್ಷದ ಗ್ಯಾಪ್ ಇತ್ತು ಸೊ ನನಗೆ ಆ ಫಿಲ್ ಇನ್ ದ ಬ್ಲಾಂಕ್ಸ್ ಆಫ್ ವಾಟ್ ಈಸ್ ವಾಟ್ ಎವರ್ ಇಸ್ ಟ್ರಾನ್ಸ್ಪೈರಿಂಗ್ ಅಂದ್ರೆ ಇಲ್ಲಿ ಕನ್ನಡ ಕಲ್ಚರಲ್ ಸೀನ್ ಇನ್ ಸಿನಿಮಾ ಸಾಹಿತ್ಯ ಅದೆಲ್ಲ ಆಫ್ ಸಾಹಿತ್ಯಸ್ ಅವರ್ ಹಾಗೆ ನಮ್ಮ ಸ್ನೇಹ ತುಂಬ ಬೆಳೀತು ಆ್ಯಂಡ್ ಚಿತ್ರದಿಂದ ಚಿತ್ರ ನಾನು ಮಾಡುತ್ತಾ ಕೂಡ ಅವರ ಅವರ ಸಾಂಗತ್ಯವನ್ನು ನಾನು ಶಾಶ್ವತ ಅವರು ಹೋಗುವವರೆಗೂ ನಾನು ಅವ್ರೆ ಲಂಕೇಶ್ ಜೊತೆ ಸಂಬಂಧ ಹೇಗೆ ಲಂಕೇಶ್ ನಂತರ ಆ್ಯಕ್ಚುಲಿ ಬಂದಿದ್ದು ಈ ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾನೊಂದು ಇತ್ತು ಕ ಕನ್ನೇಶ್ವರ ರಾಮ ಚಿತ್ರೀಕರಣಕ್ಕೆ ಹೋಗಿದ್ದೆ ಚಿತ್ರೀಕರಣಕ್ಕೆ ಹೋದಾಗ ಅಲ್ಲಿ ಜೈಲಿಗೆ ಅಂದರೆ ಒಂದು ಕನ್ನೇಶ್ವರ ರಾಮನಿಗೆ ಆಗ್ತದೆ ಅವನಿಗೆ ಇವನು ಡಕಾಯ್ತನಾಗಿರ್ತಾನೆ ಅವನನ್ನು ಹಿಡಿದು ಬ್ರಿಟಿಷರು ಶಿಕ್ಷೆ ಕೊಡ್ತಾರೆ ಶಿಕ್ಷೆ ಅವನಿಗೆ ಹ್ಯಾಂಗಿಂಗಿಗೆ ಕರ್ಕೊಂಡು ಹೋದಾಗ ಶಿವಮೊಗ್ಗ ಜೈಲಿಗೆ ಕರ್ಕೊಂಡು ಶೂಟಿಂಗ್ ಇತ್ತು ನಮ್ಮದು ಅಲ್ಲಿ ನೋಡಿದ್ರೆ ಆವಾಗ ಎಮರ್ಜೆನ್ಸಿ ಆರ್ಡರ್ಸಲ್ಲಿ ಜೆ ಎಚ್ ಪಟೇಲ್ರು ಇವರು ಅಲ್ಲಿ ಇದ್ರು ಅಲ್ಲಿ ಅವರ ಪರಿಚಯ ಆಯಿತು ಅವರು ಅವರು ಜೋಕ್ ಕೂಡ ಮಾಡಿದರು ಅಲ್ಲಿ ನಮಗಾದರೂ ಸುಮ್ಮನೆ ಹಿಡ್ಕೊಂಡು ಬಂದಿದ್ದು ನಿನಗೆ ಹ್ಯಾಂಗೆ ಹಿಂಗೆ ಹೇಗೆ ಕರ್ಕೊಂಡು ಬಂದರಲ್ಲ ಅವರು ಜೈಲಿಂದ ಆಚೆ ಬಂದ ನಂತರ ಅವರು ಖಾದ್ರಿ ಶಾಮಣ್ಣ ಆ ಅವ್ರ ಪರಿಚಯ ಆಯಿತು ಆ ಮೂಲಕ ಅಲ್ಲಿಂದ ಲಂಕೇಶ್ ಅವರು ಆಮೇಲೆ ಲಂಕೇಶ್ ಅವರು ಅವರು ಆಗಲೇ ಒಂದು ಚಿತ್ರ ಮಾಡಿದರು ಅದರ ನಂತರ ಎರಡನೇ ಅನುರೂಪ ಅನ್ನೋ ಚಿತ್ರದಲ್ಲಿ ನನಗೆ ನೀನು ನಟಿಸ್ಬೇಕು ಅಂತ ಹೇಳಿ ಅವ್ರ ಜೊತೆಯೂ ನಾನು ನಟಿಸಿದೆ ಆದರೆ ಶಂಕರ್ ಹೋದ್ಮೇಲೆ ಲಂಕೇಶ್ ಅವರು ನನಗೆ ಅವನ ಬಗ್ಗೆ ಒಂದು ಬರೀ ನಿನಗೆ ನಿನ್ನಗೆ ನಿನ್ನ ದುಃಖವು ನಿನ್ನ ಭಾರವೂ ಕಮ್ಮಿ ಆಗಬಹುದು ನೋಡು ನೀನು ಅಂತ ಅವರು ಸಲಹೆ ಕೊಟ್ಟ ಮೇಲೆ ನಾನು ನನ್ನ ತಮ್ಮ ಶಂಕರ ಅಂತ ಬರೆದು ಬರೆದಿದ್ದು ಅವರ ಮಗಳು ಗೌರಿ ಅದನ್ನು ಪಬ್ಲಿಷ್ ಮಾಡಿಸಿದ್ದು ಫಸ್ಟು ಬಟ್ ನಿಮ್ಮ ನ್ಯೂಸ್ ಪೇಪರ್ ಎಡಿಟರ್ಸ್ ಜೊತೆಗಿನ ಸಂಪರ್ಕದ ಜೊತೆಗೇನೆ ಸರ್ ನೀವು ನಿಮ್ಮ ನ್ಯೂಸ್ ಪೇಪರ್ ರೀಡಿಂಗ್ ಹ್ಯಾಬಿಟಿನ ಬಗ್ಗೆಗೆ ಸಾಕಷ್ಟು ಮಿತ್ತು ಅದು ಅಲ್ಲಿ ಡೆಕನ್ ಅರ್ವಾಲ್ಡ್ ಅದಾವ್ ಮೇಲೆ ಅಲ್ಲಿ ವಾಯನಿಕೆ ಅವರು ಹೇಳಿದ್ರು ಸಾಮಾನ್ಯವಾಗಿ ಎಲ್ಲಾ ಪೇಪರ್ಗಳಲ್ಲಿ ಅದೇ ಇರ್ತದಪ್ಪ ಹೆಚ್ಚು ಕಡ್ಮೆ ಸೊ ನೀನು ಓದೋದು ಓದೋದ್ ಕರಿ ಎಲ್ಲಾ ಪೇಪರ್ಗಳ ಸಂಪಾದಕೀಯ ಓದು ನಿನಗೆ ಯಾರ ಪರವಾಗಿದೆ ಯಾರ ವಿರೋಧ ಅವೆಲ್ಲ ಸ್ವಲ್ಪ ಟಿಪ್ಸ್ಗಳನ್ನ ತೋರ್ಸಿದವ್ರು ಅವರು ಸೊ ನೀವು ಪೇಪರ್ ಓದುವ ರೀತಿಯನ್ನ ನಿಮ್ಮ ಫೆಲೋ ನಟ್ರು ಒಂದ್ ತೋರಿಸ್ತಾ ಇದ್ರು ಸೊ ಕಾಲಮ್ ಟು ಕಾಲಮ್ ಓದ್ತಾ ಇದ್ರಿ ಕಾಲಮ್ ಸೈಜಿಗೆ ಮರ್ಚ್ಕೊಂಡು ಓದ್ತಾ ಇದ್ರಿ ಬಟ್ ನಾ ಕಳೆದ ಸತಿ ನಿಮ್ಮ ಮನೆಗೆ ಬಂದಾಗ ಸರ್ ನೀವು ಭಾಳ ಬ್ರೀಫಾಗಿ ಅಂಜುಲಾ ಮರ್ಕಲ್ ಬಗ್ಗೆ ಮಾತನಾಡಿದ್ರಿ ನೋಡಿದ್ರಿ ನಿಮ್ಮ ಟೈಮಲ್ಲಿ ಯಾವುದೋ ಬಂದ ಲೇಖನದ ಬಗ್ಗೆ ಮಾತನಾಡಿದ್ರಿ ನಿಮ್ಗೆ ಇಂಟರ್ನ್ಯಾಷ್ನಲ್ ಪಾಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಬಂದದ್ದು ಹೇಗೆ ಸರ್ ಅಂತ ನನಗೆ ಆ್ಯಕ್ಚುಲಿ ಸತ್ಯದೇವ್ ದುಬೆ ಅವರು ತುಂಬ ಓದಿಸಿದರು ಅವರು ಇನ್ ದ ಸೆನ್ಸ್ ಅವ್ರ ಜೊತೆ ನಾನು ಅವರು ಈ ಪುಟ್ ಮಿ ತ್ರೂ ಥಿಯೇಟರ್ ಪ್ಲೇಸಸ್ ಎ ಲಾಟ್ ಅಂದರೆ ನಾನು ವೆಂಕಟರಾವ್ ತಲ್ಗಿರಿ ಮುಂದೂರವರು ಕಾಮತ್ ಅವರೆಲ್ಲ ಸ್ವಲ್ಪ ಓಲ್ಡ್ ಟ್ರೆಡಿಷನಲ್ ಥಿಯೇಟರ್ ಬಟ್ ಈ ತಮೋಲ್ ಪಾಲೇಕರ್ ಜೊತೆ ಮಾಡರ್ನ್ ಪ್ಲೇಸ್ ಮಾಡಿದೆ ಅವರು ನಾನು ಸತ್ಯದೇವ್ ಕರ್ಕೊಂಡು ಕರ್ಕೊಂಡೋಗಿ ಯು ವಸ್ ಟು ಡೂ ಲಾಟ್ ಸ್ಟೇಜ್ ಲಾಡ್ ಆಫ್ ಅಬ್ಸರ್ಡ್ ಅಬ್ಸ್ಟ್ರಾಕ್ಟ್ ಪ್ಲೇಸ್ ಅವೆಲ್ಲ ಸೊ ಈ ಸೈಡ್ ನೋ ಮ್ಯಾಟರ್ ಈ ದೇವು ಇದು ಈ ವಯಸ್ಸಿನಲ್ಲಿ ಓದೋದು ಸೊ ಹೀ ಇಟ್ ವಾಸ್ ಹೂ ಟೋಲ್ಡ್ ಮಿ ಟು ರೀಡ್ ವಾಟ್ ಎವರ್ ಆ್ಯಂಡ್ ಹೀ ಗೇಮ್ ಇಲ್ ಲಾಟ್ ಆಫ್ ಬುಕ್ಸ್ ಇಂಗ್ಲೀಷ್ ಬುಕ್ಸ್ ನಾವೆಲ್ಸ್ ಪ್ಲೇಸ್ ಲೈವ್ ಆರ್ಥರ್ ಮಿಲರ್ಸ್ ಪ್ಲೇಸ್ ಓದು ಅದನ್ನು ಕೊಟ್ಟರು ಆಮೇಲೆ ಹೀ ಎಕ್ಸ್ಪ್ಲೇನ್ ಟು ಮಿ ಇದನ್ ವಡ್ ಎವರ್ ವಾಸ್ ಇಂಟರ್ನ್ಯಾಷ್ನಲಿ ವೆರಿ ರೆಲವೆಂಟ್ ಅಂದ್ ಆಲ್ಬರ್ಟ್ ಕ್ಯಾಮ್ ಅವರು ಆ ಥರದ ಸಾಹಿತ್ಯ ಎಲ್ಲ ಓದು ಓದ್ಕೊಂಡಿದ್ರು ಆಮೇಲೆ ಓದೋಕ್ಕಾಗಲ್ಲ ನೀನು ಅಂದ್ಕೊಂಡ್ರು ಓದೋಕ್ಕಾಗಲ್ಲ ಆದರೂ ಯು ಮಸ್ಟ್ ಟ್ರೈ ಬಿಕಾಸ್ ಇನ್ ಗ್ರೋತ್ ಶುಡ್ ನೆವರ್ ಸ್ಟಾಪ್ ಯು ಶುಡ್ ಕೀಪ್ ಗ್ರೋಯಿಂಗ್ ನೋ ಮ್ಯಾಟ್ರ್ ಎಜುಕೇಷನ್ ಮೇ ಬಿ ಓವರ್ ಯು ಮೇ ಬಿ ಇನ್ ಥಿಯೇಟರ್ ಯು ಮೇ ಬಿಮ್ ಫೇಮಸ್ ಆಕ್ಟ್ ಬಟ್ ಇಟ್ ಯುವರ್ ಎಜುಕೇಷನ್ಸ್ಟಂಟ್ ಯು ಶುಡ್ ಅಕ್ವಯರ್ ನಾಲೆಜ್ ಆಲ್ ದೈಮ್ ಆ ರೀತಿ ಹೇಳೋರು ಅದು ನಾನು ಎಲ್ಲ ನನಗೆ ನನಗದು ಭಾಳ ಇಷ್ಟವಾಯಿತು ಅವರ ಆಡ್ವೈಝ್ ಐ ಶುಡ್ ಲೇವ್ ಹ್ಯಾಂಡ್ಸ್ ಆನ್ ದಟ್ಸ್ ಆಫ್ ಐ ರೆಡ್ ಲಾಡ್ ಆಫ್ ಆಲ್ ಗ್ರಹ್ ಗ್ರೀನ್ ಗ್ರಹ್ ಗ್ರೀನ್ ದೆನ್ವೆಲ್ಲ ಅವರ್ವೆಲ್ ಓದಿದ್ದೀನಿ ಗ್ರಹಮ್ ಗ್ರೀನ್ ಆಮೇಲೆ ಪೊಯಿಟ್ರೀಸ್ ಎಲ್ಲ ಟೆನ್ನಿಸ್ ನಾವೆಲ್ಲ ಓದಿದ್ದೆ ಆಮೇಲೆ ಪರ್ಟಿಕ್ಯುಲರ್ಲಿ ನನಗೆ ಇಷ್ಟವಾಗಿದ್ದು ನಮ್ಮ ನೈಪಾಲ್ ನೈಪಾಲ್ ಆಲ್ಮೋಸ್ಟ್ ಪ್ರೆಡಿಕ್ಟಿವ್ ಆಗಿ ಅವರು Mm -hmm. amongst believers. Right, right. Uh, he wrote that, mm -hmm. almost predicting what may happen. Course, right. that's exactly what happens right? okay. after but 10 or what 15 years. of from now. There are a thousand other um, mm -hmm. kinta wounded civilization. Wounded and, civilization. <laughs> <laughs> he, he, a lot of people were very angry with him. Correct, then absolutely. he right. came again and wrote uh, million uh, mutinies yes, now. Right. so, ha and i'm and spiritually, it was swami ramdas' books were always with me, always. in a sense, it was if this was all also almost on the, not exactly information, but a little above information, but it was knowledge also. but what swami ramdas wrote was more than, more, much more than what knowledge. Yeah, is knowledge, also. Right. You actually, one could death of a salesman in a the, you if satyadeva or a, uh, oh. alzheimer's, ಆಗ ಅವ್ರ ಜೊತೆ ವರ್ಕ್ ಮಾಡುವಾಗ ಒಂದು ಸಲ ಅವರು ಇದು ಆರ್ಥರ್ ಮಿಲರ್ದು ಒಂದು ಆಲ್ ಮೈ ಸನ್ಸ್ ಅಂತ ಡೆತ್ ಆಫ್ ಎ ಸೇಲ್ಸ್ ಮ್ಯಾನ್ ಆಮೇಲೆ ಪ್ರೈಸ್ ಅಂತ ಮೂರು ನಾಟಕಗಳು ಡೆತ್ ಆಫ್ ಸೇಲ್ಸ್ ಮ್ಯಾನ್ ರೋಲ್ ನೋಡಿ ಇದು ರೋಲ್ ಸಿಕ್ಕರೆ ಅಂತಂತ ಅವರು ನನಗೆ ತಮಾಷೆ ಈಗ ಇನ್ನು ನಿನಗೆ ಥಿಯೇಟ್ರಲ್ಲಿ ಮೀಸೆ ಸರಿಯಾಗಿ ಬಂದಿಲ್ಲ ಅದಕ್ಕೆ ಎಂಥ ಮೆಚುರಿಟಿ ಬೇಕು ಆ ಪಾತ್ರ ಮಾಡೋಕ್ಕೆ ಈ ಲೂಸ್ ಇಸ್ ದಟ್ ದಟ್ ಥಿನ್ ಡಿವೈಡಿಂಗ್ ಲೈನ್ ಬಿಟ್ವೀನ್ ಪ್ರೆಸೆಂಟ್ ಆ್ಯಂಡ್ ದ ಪಾಸ್ಟ್ ರೈಟ್ ಸೊ ಅಂಥ ಕ್ಯಾರೆಕ್ಟ್ರು ಮೇ ಬಿ ವೆನ್ ಯು ಆರ್ ಫಿಫ್ಟಿ ಹರ್ಸು ಯು ವುಡ್ ಬಿ ಏಬಲ್ ಟು ಡೂ ಇಫ್ ಯು ಸ್ಟೇಜ್ ದ್ಯಾಟ್ ಪ್ಲೇಮ್ ಅಂತ ಹೇಳಿದರು ಆ ಲೈನ್ ನನಗೆ ನೆನಪಾಗಿದ್ದು ನಾನು ಗೋಧಿ ಬಣ್ಣ ಮಾಡುವ ಗೋಧಿ ಬಣ್ಣ ಗೋಧಿ ಬಣ್ಣ ಸಾಧಾರಣ ಮೈ ಕೊಟ್ಟು ಮಾಡುವಾಗ ಈ ಅಲ್ಮೈ ಅಲ್ಝೈಮರ್ಸ್ ಅವನಿಗೆ ಆಗ್ತದೆ ಅಂದಾಗ ಅವನಿಗೆ ಈ ಡಸ್ಟ್ ನೋ ಅವನಿಗೆ ನಾಟ್ ಜಸ್ಟ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಈ ನೋ ವಾಟ್ ಈಸ್ ಡೂ ಎಲ್ಲ ಎಲ್ಲ ಗೆರೆಗಳು ಬಿದ್ದು ಹೋಗ್ತವೆ ಆ ಸಂದರ್ಭದಲ್ಲಿ ಅವ್ರು ನಾ ಜ್ಞಾಪಕವಾಗಿ ನಾನು ಟು ಇನಿಷಿಯಲಿ ಟು ಗೆಟ್ ಎ ಗ್ರಿಪ್ ಆನ್ ದ ರೋಲ್ ಐ

and as you go into the role, that role starts teaching you. do this, do that. Uh, in a kind of it gives you ideas. and if you post it at the back of your mind, no matter what you are doing throughout, you know, the shooting may be one month away, but you will be keeping there thinking about it constantly. all that thinking, i mean, subconsciously, correct? consciously, subconsciously. subconsciously. and when you, add, when you are ready for that shot, yes, you, there is a little bit of tension and all all that homework having been done, you are ready. And you just stop thinking that you are you and think of that role, surrender to that role, and that role starts giving you, you know, cues. Do this with your hand, do this with your lip, do this with your face, mm -hmm. with your eyes, you know. Those mm -hmm. so ideas keep coming. Mm -hmm. Then you start listening to your, your, that voice which comes. At this point, I should ask you this question. You always said, ನಾನು ಅನ್ಟ್ರೈನ್ಡ್ ನಾನು ಯಾವುದೇ ಥರದ ಟ್ರೈನಿಂಗ್ ಇಲ್ಲದ ನಟ ಅಂತ ಹೇಳ್ತಾನೆ ಬಂದಿದ್ದೀರಿ ಸರ್ ಬಟ್ ಇಷ್ಟೊಂದು ತಯಾರಿ ತಾಲೀಮ್ ಇರುವಂಥ ಒಬ್ಬರು ನೀವು ಅನ್ಟ್ರೈಂಡ್ ಅನ್ನೋದಕ್ಕೆ ಅರ್ಥ ಇದೆಯಾ ಸರ್ ಇನ್ ಇನ್ ದ ಸ್ಯಾನ್ಸ್ ಈಗ ಸಂ ಚಿಲ್ಡ್ರನ್ ಆರ್ಗ ಪಾಠಶಾಲೆಯಲ್ಲಿ ನಮ್ಮ ಸಾಂಸ್ಕೃತಿಕ ಪಾಠಶಾಲೆಯಲ್ಲೂ ಹಾಗೆ ಸಂಬಿ ಅವನಿಗೆ ಒಂಥರ ಆಲ್ಮೋಸ್ಟ್ ತ್ರೀ ಫೋರ್ ರಿಸೈಟಲ್ಸನ್ನೇ ಅಂದರೆ ಅವನಿಗೆ ಪೂರ್ತಿ ಬಾಯ್ ಹಾರ್ಟು ಇನ್ನು ಕೆಲವರಿಗೆ ಒಂದು ತಿಂಗಳು ಮಾಡಿದರೂ ಬರೋದಿಲ್ಲ ಹಂಗೆ ಸ್ಕೂಲಲ್ಲೂ ಸ್ಟೂಡೆಂಟ್ಸ್ ಹಿಂಗೆ ಪಿಕಪ್ ಮಾಡ್ತಾರೆ ಕೆಲವರಿಗೂ ಸ್ಲೋ ಕೆಲವರಿಗೆ ಇಂಟ್ಯೂಟಿವ್ ಆಗಿರ್ತದೆ ಸೊ ನಾನು ನಾಟ್ ನೋಡೋ ಟು ಬಿ ಅನ್ ಆ್ಯಕ್ಟರ್ತಿ ಒಂದು ಚಾನ್ಸ್ ನಾಟಕದಲ್ಲಿ ಮಾಡ್ತೀಯ ಅಂತ ಕೇಳಿದಾಗ ಹಾಗೆ ಹೋದವನು ಆವಾಗ ಮೂರು ನಾಲ್ಕು ನಾಟಕಗಳು ಮಾಡಿದ್ವಿ ಶೋಗಳು ಆಯಿತು ಆಮೇಲೆ ಯಾರೋ ಕೇಳಿ ಅಲ್ಲ ನೀನು ನಿಮಗೆ ಈ ಟ್ಯಾಲೆಂಟ್ ಇದೆ ಅಂತ ನಿನಗೇ ಗೊತ್ತಿರಲಿಲ್ಲ ನಮಗೂ ಗೊತ್ತಿರಲಿಲ್ಲ ನೀನು ಎನ್ ಎಸ್ ಡಿ ಅಥವಾ ಎಫ್ ಟಿ ಐ ಯಾಗೆ ಹೋಗೋದಿಲ್ಲ ನಾನು ಸ್ವಲ್ಪ ನಾಚಿಕೆ N S D andriyana you know, onskera <laughs> F T I I andriyana you know. hmm. F T I I is a film institute. N S D National School of Drama. Right. Oh, but i'll do those but because you need some backing. backing. You, you have to uh, right. get through the tests or exams, and then the, the fees and all. You have to pay. I had no idea. So, in that sense, so this all my gurus taught me. ಆಕ್ಟಿಂಗ್ ಪಾರ್ಟ್ ಆಫ್ ಇಟ್ ಬಟ್ ಲೈಕ್ ಈಗ ಎನ್ ಎಸ್ ಡಿ ಎಫ್ ಟಿ ಅಂತ ಹೋದರೆ ಅಲ್ಲಿ ಈಗಿನ ಹುಡುಗರು ಹಾರ್ಸ್ ರೈಡಿಂಗ್ ಆಗಲಿ ಇನ್ನು ಸ್ವಿಮ್ಮಿಂಗ್ ಡ್ರೈವಿಂಗ್ ಆ್ಯಂಡ್ ಆಲ್ ಬರ್ತದೆ ಅದೆಲ್ಲ ಬಟ್ ಡಾನ್ಸಿಂಗ್ ಆ ಥರ ಬಟ್ ಇಟ್ ಸರ್ ಈಗ ಅಲ್ಲಿಗೆ ಹೋಗೋ ಹುಡುಗರು ಹುಡುಗರೆಲ್ಲರೂ ನಿಮ್ಮ ಥರ ಆಗಬೇಕು ಅಂತ ಹೋಗ್ತಾರೆ ಅಕ್ವೈರ್ಡ್ ಆಫ್ಟರ್ ಫೈವ್ 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 ಇಯರ್ಸ್ ಇಯರ್ಸ್ ಇನ್ ಥಿಯೇಟರ್ ಐವತ್ತು ವರ್ಷ ಆದಮೇಲೆ ಬಟ್ ಟೈಮ್ ಐ ಟು ಫೀಲ್ ಅವ್ರೆಲ್ಲ ಗೊತ್ತು ನನಗೆ ಇದು ಮಾಡು ಅವ್ರು ಮಾಡಿದ್ ಮಾಡು ಅಂದ್ರೆ ಮಾಡೋದು ಅಂತ ಹಾಗೆಲ್ಲ ಒಂಥರ ಡಿಫಿಡೆನ್ಸ್